ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಡಯಾಬಿಟಿಕ್ ಅಥವಾ ಶುಗರ್ ಆದಾಗ ಜೀವನ ಪರ್ಯಂತ ಮಾತ್ರೆಗಳನ್ನು ಮೆಡಿಸಿನ್ಗಳನ್ನು ತಿನ್ನಬೇಕು ಅಂತ ಟೆನ್ಷನ್ ಮಾಡ್ಕೊಳ್ತೇವೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಈ ಮೆಡಿಸಿನನ್ನು ನೀವು ಮಾಡ್ಕೊಳ್ಳೋದ್ರಿಂದ ಜೀವನ ಪರ್ಯಂತ ಮಾತ್ರೆನೇ ನುಂಗಬೇಕಾಗಿಲ್ಲ. ನಿಮ್ಮ ಶುಗರು ಎಷ್ಟೇ ಹೈ ಇರಲಿ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲಾಗಿರುವಂತಹ ಟ್ರಿಕ್ಸನ್ನು ಹಾಗೂ ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ಮನೆಮದ್ದನ್ನು 3 ತಿಂಗಳು ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಹೈ ಇರಲಿ ನಿಮ್ಮ ಶುಗರು, ಅದು ಕಂಟ್ರೋಲ್ ಆಗ್ತಾ ಬರುತ್ತೆ, ರಿವರ್ಸ್ ಆಗುತ್ತೆ. ಬನ್ನಿ ಹಾಗಿದ್ದರೆ ಇವತ್ತಿನ ವಿಡಿಯೋ ನೋಡೋಣ. ಕರಿಬೇವಿನ ಸೊಪ್ಪು ಬೇಕಾಗಿರುತ್ತೆ. ನೀವು ಒಗ್ಗರಣೆಗೆಲ್ಲ ಹಾಕ್ತಿರಲ್ವಾ, ಅದೇ ಕರಿಬೇವಿನ ಸೊಪ್ಪು ಇದು. ಸೊ ಕರಿಬೇವಿನ ಸೊಪ್ಪಿನಲ್ಲಿ ಶುಗರನ್ನು ಮೇಂಟೈನ್ ಮಾಡುವಂತಹ ಶಕ್ತಿ ಇದೆ. ಸೊ 1 ಮುಷ್ಟಿಯಷ್ಟು ಈ ಕರಿಬೇವಿನ ಸೊಪ್ಪು ನಮಗೆ ಬೇಕಾಗಿರುತ್ತೆ. ಪಾತ್ರೆಯಲ್ಲಿ ಸುಮಾರು 2 ಗ್ಲಾಸ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ, ಅಂದರೆ 1 ಲೀಟರ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಅಂತ ಹೇಳ್ಬೋದು. ಇದರ ಜೊತೆಗೆ ನಮಗೆ ಸಿನಿಮನ್ ಸ್ಟಿಕ್ ಬೇಕಾಗಿರುತ್ತೆ, ಅಥವಾ ದಾಲ್ಚಿನ್ನಿ ಅಂತ ನೀವೇನು ಕರಿತೀರಾ, ಅದು 1 ಇಂಚಿನಷ್ಟು ದಾಲ್ಚಿನ್ನಿ ತುಂಡನ್ನು ಇದರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಈ ಕರಿಬೇವಿನ ಸೊಪ್ಪು ಹಾಗೂ ದಾಲ್ಚಿನ್ನಿ ಎರಡನ್ನ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೀರನ್ನು ಬಾಯ್ಲ್ ಮಾಡ್ಕೊಳ್ಳಿ, ಕುದಿಸ್ಕೊಳ್ಳಿ. 2 ಲೋಟದಷ್ಟು ನೀರು 1 ಲೋಟಕ್ಕೆ ಇಂಗ್ಬೇಕು, ಅಷ್ಟು ನೀವು ಈ ನೀರನ್ನು ಕುದಿಸ್ಕೋಬೇಕಾಗತ್ತೆ. ಅಥವಾ 1-10 ನಿಮಿಷ ಕುದಿಸಿದ್ರೂ ಸಹ ಇದು ಚೆನ್ನಾಗಿ ರೆಡಿಯಾಗುತ್ತೆ. ಸೋಸ್ಕೊಂಡು ಇದನ್ನು 1 ಬಾಟಲಲ್ಲಿ ತುಂಬ್ಕೊಂಡಿಟ್ಕೊಳ್ಳಿ. ಈ ನೀರನ್ನು ನೀವು ಇಡೀ ದಿನ ಕುಡಿಬೇಕಾಗತ್ತೆ, ಅಂದರೆ 2-2 ಗುಟುಕು. ನಿಮಗೆ ಯಾವಾಗ ನೆನಪಾಗತ್ತಲ್ವ ಅವಾಗ ನೀವು 2-2 ಗುಟುಕು ಈ ನೀರನ್ನು ಕುಡಿತಾ ಬರೋದರಿಂದ ನಿಮ್ಮ ದೇಹದಲ್ಲಿರುವಂತಹ ಶುಗರು ಕಂಟ್ರೋಲ್ ಆಗ್ತಾ ಬರುತ್ತೆ. ತುಂಬಾ ಈಸಿಯಾಗಿರುವಂಥ ಹಾಗೂ ಎಕ್ಸಲೆಂಟ್ ಆಗಿರುವಂತಹ ರೆಮಿಡಿ ಇದು. ಬರೀ ನೀರು ಕುಡಿಯೋದ್ರ ಬದಲಿಗೆ ನೀವು ಈ ರೀತಿ ನೀರು ತಯಾರಿಸ್ಕೊಂಡು ಆಗಾಗ 1-2 ಗುಟುಕು ಕುಡಿಯೋದ್ರಿಂದ ನಿಮ್ಮ ದೇಹ ಕೂಡ ಹೈಡ್ರೇಟ್ ಆಗಿರುತ್ತೆ ಹಾಗೂ ಶುಗರ್ ಕೂಡ ಮೇಂಟೈನ್ ಆಗ್ತಾ ಬರುತ್ತೆ. ಅದಲ್ಲದೆ ಮೆಂತೆ ಕಾಳು ನಮ್ಮ ಶುಗರನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಬಹಳ ಒಳ್ಳೆಯದು. ರಾತ್ರಿ 1 ಚಮಚದಷ್ಟು ಮೆಂತೆ ಕಾಳನ್ನು ನೀರಲ್ಲಿ ಹಾಕ್ಬಿಟ್ಟು ನೆನೆಸೋಕ್ಕಾಕಿ ಬೆಳಿಗ್ಗೆ ಈ ಮೆಂತೆ ಕಾಳನ್ನು ನೀವು ಚೆನ್ನಾಗಿ ಜಗಿದು ತಿನ್ನಬೇಕಾಗತ್ತೆ. ಅದರ ಜೊತೆಗೆ 2 ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಕೂಡ ಸೇವಿಸಬೇಕಾಗತ್ತೆ. ನಂತರ ಈ ಮೆಂತೆ ಕಾಳು ನೆನೆಸಿರ್ತಿರಲ್ವ, ಆ ನೀರನ್ನು ಕೂಡ ಮೇಲಿಂದ ಕುಡಿಬೇಕಾಗತ್ತೆ. ಈ ರೀತಿ ಕೂಡ ಮಾಡೋದ್ರಿಂದ ನಿಮ್ಮ ಶುಗರು ಮೇಂಟೈನ್ ಆಗ್ತಾ ಬರುತ್ತೆ. ಅದಲ್ಲದೆ ಶುಗರ್ ಬ್ಯಾಲೆನ್ಸ್ ಮಾಡಲಿಕ್ಕೆ, ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ 3 ಗಂಟೆಯ ನಂತರ ಯಾವುದೇ ರೀತಿಯ ಫ್ರೂಟ್ಸು ಅಥವಾ ಹಣ್ಣುಗಳನ್ನು ತಿನ್ನಬೇಡಿ. ರಾತ್ರಿ ಹೊತ್ತಲ್ಲಿ ಅನ್ನ ಊಟ ಮಾಡಬಾರ್ದು, ಮೊಸರು ತಿನ್ನಬಾರ್ದು ಹಾಗೂ ಉದ್ದಿನ ಬೇಳೆಯನ್ನು ತಿನ್ನಬಾರ್ದು. ಅಥವಾ ಉದ್ದಿನ ಬೇಳೆಯಿಂದ ಮಾಡಿರುವಂತಹ ಅಥವಾ ರೈಸ್ ಐಟಮು, ಮೊಸರು ಐಟಮನ್ನು ನೀವು ತಿನ್ನಬಾರ್ದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಶುಗರು ಕಂಟ್ರೋಲ್ ಆಗ್ತಾ ಬರುತ್ತೆ, ಎಷ್ಟೇ ಹೈ ಇದ್ದರೂ ಸಹ ಕಡಿಮೆ ಆಗುತ್ತೆ. 450, 350, 160, 180 ಇಷ್ಟು ಹೈ ಇದ್ದರೂ ಕೂಡ ಶುಗರು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ, ಕಡಿಮೆ ಆಗುತ್ತೆ, ರಿವರ್ಸ್ ಆಗುತ್ತೆ. ಸೊ ಇವತ್ತಿನ ಈ ಸಿಂಪಲ್ ಆಗಿರುವಂತಹ ಮನೆಮದ್ದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.